ಪಕ್ಷ ಅಂತ ಎರಡು ಮೂರು ಪ್ರಮುಖ ವಿಚಾರಗಳನ್ನ ತಮಗೆ ತಿಳಿಸ್ಬೇಕು ಅಂತೇಳಿ. ಒಂದು, ಇವತ್ತು ನಮ್ಮ ಗಡಿ ಪ್ರದೇಶ ವೈನಾಡು, ಇಲ್ಲೇ ಪಕ್ಕದಲ್ಲೇ ಗುಂಡ್ಲಪೇಟೆ ಪಕ್ಕ ವೈನಾಡು, ಚಾಮರಾಜನಗರ ಜಿಲ್ಲೆ ಪಕ್ಕ ಹಳ್ಳಿಗಳೆಲ್ಲ ಕನ್ನಡಿಗರು ಎಲ್ಲ ಇದ್ದಾರೆ. ಇವತ್ತು ಅಲ್ಲಿ ನಡೆದಿರುವ ಆಗಿರುವ ದುರಂತ ಎಲ್ಲರಿಗೂ ನೋವು ತಂದಿದೆ. ನೂರಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಡೀ ದೇಶವೇ ಒಂದು ರೀತಿ ನೋವಿನಲ್ಲಿದ್ದಾರೆ. ನಾವು ಪ್ರಾಣ ಕಳ್ಕೊಂಡವರು, ಆಸ್ತಿ ಕಳ್ಕೊಂಡವರು ನೋವಿನಲ್ಲಿರೋ ಜೊತೆಯಲ್ಲಿ ನಾವು ಭಾಗಿಯಾಗ್ತೀವಿ. ಕರ್ನಾಟಕ ಸರ್ಕಾರವೂ ಇದರಲ್ಲಿ ಯಾವುದೇ ಭೇದ ಭಾವನೆ ಇಲ್ಲದೆ ಹೆಚ್ಚಿನ ರೀತಿಯಲ್ಲಿ ಹಣದ ಸಹಾಯವನ್ನು ಮತ್ತು ಯಾವ್ಯಾವ ರೂಪದಲ್ಲಿ ಔಷಧಿ ಇರ್ಬೋದು, ವೈದ್ಯರುಗಳಿರ್ಬೋದು, ಇದೆಲ್ಲವನ್ನೂ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತೇಳಿ ಕಳಕಳಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಎರಡು ಮೂರು ಪ್ರಮುಖ ವಿಚಾರಗಳನ್ನ ತಮಗೆ ತಿಳಿಸ್ಬೇಕು ಅಂತೇಳಿ. ಒಂದು, ಇವತ್ತು ನಮ್ಮ ಗಡಿ ಪ್ರದೇಶ ವೈನಾಡು, ಇಲ್ಲೇ ಪಕ್ಕದಲ್ಲೇ ಗುಂಡ್ಲಪೇಟೆ ಪಕ್ಕ ವೈನಾಡು, ಚಾಮರಾಜನಗರ ಜಿಲ್ಲೆ ಪಕ್ಕ ಹಳ್ಳಿಗಳೆಲ್ಲ ಕನ್ನಡಿಗರು ಎಲ್ಲ ಇದ್ದಾರೆ. ಇವತ್ತು ಅಲ್ಲಿ ನಡೆದಿರುವ ಆಗಿರುವ ದುರಂತ ಎಲ್ಲರಿಗೂ ನೋವು ತಂದಿದೆ. ನೂರಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಡೀ ದೇಶವೇ ಒಂದು ರೀತಿ ನೋವಿನಲ್ಲಿದ್ದಾರೆ. ನಾವು ಪ್ರಾಣ ಕಳ್ಕೊಂಡವರು, ಆಸ್ತಿ ಕಳ್ಕೊಂಡವರು ನೋವಿನಲ್ಲಿರೋ ಜೊತೆಯಲ್ಲಿ ನಾವು ಭಾಗಿಯಾಗ್ತೀವಿ. ಕರ್ನಾಟಕ ಸರ್ಕಾರವೂ ಇದರಲ್ಲಿ ಯಾವುದೇ ಭೇದ ಭಾವನೆ ಇಲ್ಲದೆ ಹೆಚ್ಚಿನ ರೀತಿಯಲ್ಲಿ ಹಣದ ಸಹಾಯವನ್ನು ಮತ್ತು ಯಾವ್ಯಾವ ರೂಪದಲ್ಲಿ ಔಷಧಿ ಇರ್ಬೋದು, ವೈದ್ಯರುಗಳಿರ್ಬೋದು, ಇದೆಲ್ಲವನ್ನೂ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತೇಳಿ ಕಳಕಳಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.